ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಕಡಲೆ ಹಿಟ್ಟಲ್ಲಿ ಉಂಡೆ ಮಾಡೋಣ. ಕಡಲೆ ಹಿಟ್ಟಿನ ಉಂಡೆ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಒಂದು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅರ್ಧ ಕಪ್ಪು ಸಕ್ಕರೆ, ಒಂದು 4-5 ಸ್ಪೂನಷ್ಟು ತುಪ್ಪ, ಏಲಕ್ಕಿ ಪುಡಿ, ಈಗ ಒಂದು ಬಾಣಲಿಯಲ್ಲಿ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ, ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳೋಣ. ಇದು ಒಣಗ್ದಂಗಿದೆ, ಈಗ ಉರಿತಾ ಉರಿತಾ ಲೈಟಾಗಿ ಬಿಡುತ್ತೆ. ಬಾದಾಮಿ ಕಲರ್ ಬರೋವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರಿಯೋಣ. ನೋಡಿ, ತುಪ್ಪ ಕರಗಿ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಒಂದು 20 ನಿಮಿಷಾಲಾದರೂ ನಾವು ಮೀಡಿಯಂ ಫ್ಲೇಮಲ್ಲಿ ಉರಿತಾ ಉರಿತಾ ಅದು ತುಂಬ ಲೈಟಾಗಿ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಲೈಟಾಗಿ ಬಿಟ್ಟಿದೆ. ಬಾದಾಮಿ ಕಲರ್ ಬಂದ್ಬಿಟ್ಟಿದೆ ನೋಡಿ. ಈಗ ಇದನ್ನು ಒಂದು ಬಟ್ಲಲ್ಲಿ ತೆಗಿತಾ ಇದ್ದೀನಿ. ಸ್ವಲ್ಪ ಆರಿದ ಮೇಲೆ ಸಕ್ಕರೆ ಪೌಡರ್ ಹಾಕ್ಕೊಳ್ಳೋಣ. ಬಿಸಿಯಲ್ಲಿ ಹಾಕಿದ್ರೆ ಸಕ್ಕರೆ ಪುಡಿ ಕರ್ಗೋಗುತ್ತೆ, ಗಟ್ಟಿಯಾಗಿಬಿಡುತ್ತೆ, ಉಂಡೆ ಹಿಡಿಯೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ಆರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅರ್ಧ ಆರಿದ ಮೇಲೆ ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಉಂಡೆ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಈಗ ಉಂಡೆ ಮಾಡೋಣ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೋಬಹುದು. ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಹೀಗೆ ಬಾಕಿ ಇರೋ ಹಿಟ್ಟನ್ನು ಸಹ ಹೀಗೆ ಉಂಡೆ ಹಿಡ್ಕೊಳ್ಳೋಣ. ಬೇಸನ್ ಉಂಡೆ, ಕಡಲೆ ಹಿಟ್ಟಿನ ಉಂಡೆ ರೆಡಿಯಾಗೋಗ್ತಾ ಇದೆ. ಬೇಸನ್ ಉಂಡೆ, ಕಡಲೆ ಹಿಟ್ಟಿನ ಉಂಡೆ ರೆಡಿ.